ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ದೇಶದ 12 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೊಸ ರಾಜ್ಯಪಾಲರ ನೇಮಕ ಆಗ್ತಿದ್ದ ಹಾಗೆ ಸಣ್ಣಗೆ ಇನ್ನೊಮ್ಮೆ ವಿವಾದದ ಕಿಡಿ ಹೊತ್ತುಕೊತಾ ಇದೆ ಅದರಲ್ಲೂ ಕನ್ನಡಿಗರಾದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಅಬ್ದುಲ್ ನಜೀರ್ ಅವರನ್ನು ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರೋ ಬಗ್ಗೆ ಸಾಕಷ್ಟು ಬುದ್ಧಿಜೀವಿಗಳು ತಕರಾರು ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ರಾಜ್ಯಪಾಲರ ಹುದ್ದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವಿವಾದಾಸ್ಪದ ಹುದ್ದೆಯಾಗ್ತಾ ಇರೋದು ಯಾಕೆ ಮತ್ತು ರಾಜ್ಯಪಾಲರ ನೇಮಕ ಅನ್ನೋದು ಹೇಗಾಗುತ್ತೆ ಆ ಬಗ್ಗೆ ನಮ್ಮ ಸಂವಿಧಾನ ಹೇಳೋದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಾಜ್ಯಪಾಲ ಅನ್ನೋದು ರಾಜ್ಯದ ಪ್ರಥಮ ಪ್ರಜೆಯ ಹುದ್ದೆ ಇಡೀ ದೇಶಕ್ಕೆ ಮುಖ್ಯಸ್ಥರಾಗಿ ಹೇಗೆ ರಾಷ್ಟ್ರಪತಿಗಳು ಇರ್ತಾರೋ ಹಾಗೆ ರಾಜ್ಯದ ಮುಖ್ಯಸ್ಥರು ಗವರ್ನರ್ ಅಥವಾ ರಾಜ್ಯಪಾಲ ಈ ರಾಜ್ಯಪಾಲರ ನೇಮಕ ಆಗೋದು ರಾಷ್ಟ್ರಪತಿಗಳಿಂದ ಇವರನ್ನ ರಾಜ್ಯಗಳಲ್ಲಿನ ರಾಷ್ಟ್ರಪತಿಗಳ ಪ್ರತಿನಿಧಿಗಳು ಅಂತ ಕೂಡ ಹೇಳಬಹುದು ಆದರೆ ರಾಜ್ಯಪಾಲರು ನೇರವಾಗಿ ಆಡಳಿತವನ್ನು ಮಾಡೋದಿಲ್ಲ ರಾಜ್ಯದ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥನಾಗಿರೋದು ಮುಖ್ಯಮಂತ್ರಿನೇ ಆದರೂ ರಾಜ್ಯಪಾಲ ಹುದ್ದೆಗೆ ಅದರದ್ದೇ ಆದ ಗೌರವ ಮತ್ತು ಅಧಿಕಾರಗಳು ಕೂಡ ಇವೆ ಇನ್ನು ರಾಜ್ಯಪಾಲರ ನೇಮಕಾತಿ ಅವರ ಅಧಿಕಾರಗಳು ಕಾಲಾವಧಿ ಇವುಗಳ ಬಗ್ಗೆ ಹೇಳೋ ಮೊದಲು ಹೊಸದಾಗಿ ನೇಮಕಗೊಂಡ ರಾಜ್ಯಪಾಲರ ಬಗ್ಗೆ ಕೂಡ ಒಂದಷ್ಟು ನೋಡ್ಬಿಡೋಣ ಹನ್ನೆರಡು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಗವರ್ನರ್ಗಳನ್ನು ನೇಮಕ ಮಾಡಿರುವ ಕೇಂದ್ರ ಸರ್ಕಾರ ಲೆಫ್ಟಿನೆಂಟ್ ಜನರಲ್ ಕೆಟಿ ಪಾರ್ನಾಯಕ್ ಅವರನ್ನು ಅರುಣಾಚಲ ಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಸಿಕ್ಕಿಂ ರಾಜ್ಯಪಾಲರಾಗಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾರ್ಖಂಡ್ನ ರಾಜ್ಯಪಾಲರನ್ನಾಗಿ ಶಿವಪ್ರತಾಪ್ ಶುಕ್ಲಾ ಅವರನ್ನು ಹಿಮಾಚಲ ಪ್ರದೇಶಕ್ಕೆ ಗುಲಾಬ್ ಚಂದ್ ಕಟಾರಿಯಾ ಅವರನ್ನು ಅಸ್ಸಾಂಗೆ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರನ್ನು ಆಂಧ್ರಪ್ರದೇಶಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾಗಿದ್ದ ವಿಶ್ವಭೂಷಣ್ ಹರಿಚಂದನ್ ಅವರನ್ನ ಆಂಧ್ರಪ್ರದೇಶದಿಂದ ಛತ್ತೀಸ್ಗಢಕ್ಕೆ ವರ್ಗಾವಣೆ ಮಾಡಲಾಗಿದೆ ಹಾಗೆ ಛತ್ತೀಸ್ಗಢದ ಗವರ್ನರ್ ಆಗಿದ್ದ ಅನುಸೂಯ ಉಯಿಕೆ ಅವರನ್ನ ಮಣಿಪುರಕ್ಕೆ ವರ್ಗಾವಣೆ ಮಾಡಲಾಗಿದೆ ಲಾ ಗಣೇಶ್ ಅವರನ್ನ ಮಣಿಪುರದಿಂದ ನಾಗಾಲ್ಯಾಂಡ್ಗೆ ಬಿಹಾರದ ರಾಜ್ಯಪಾಲರಾಗಿದ್ದ ಫಾಗು ಚೌಹಾಣ್ ಅವರನ್ನ ಮೇಘಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಹಾಗೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಹಿಮಾಚಲ ಪ್ರದೇಶದಿಂದ ಬಿಹಾರದ ರಾಜ್ಯಪಾಲರನ್ನಾಗಿ ವರ್ಗಾಯಿಸಲಾಗಿದೆ ರಮೇಶ್ ಬೈಸಾ ಅವರನ್ನ ಜಾರ್ಖಂಡ್ನಿಂದ ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರನ್ನಾಗಿ ವರ್ಗಾವಣೆ ಮಾಡಲಾಗಿದೆ ಹಾಗೆ ಬ್ರಿಗೇಡಿಯರ್ ಬಿಡಿ ಮಿಶ್ರಾ ಅವರನ್ನ ಅರುಣಾಚಲ ಪ್ರದೇಶದಿಂದ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಳುಹಿಸಿಕೊಡಲಾಗಿದೆ ಇನ್ನು ಗವರ್ನರ್ ನೇಮಕದ ವಿಷಯಕ್ಕೆ ಬರೋದಾದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ 153 ಪ್ರತಿ ರಾಜ್ಯಕ್ಕೆ ಕೂಡ ಒಬ್ಬ ಗವರ್ನರ್ ಇರಬೇಕು ಅಂತ ಹೇಳುತ್ತೆ ಮುಂದೆ 1956ರಲ್ಲಿ ಸಂವಿಧಾನಕ್ಕೆ ತರಲಾದ 7ನೇ ತಿದ್ದುಪಡಿಯಲ್ಲಿ ರಾಜ್ಯಪಾಲರ ನೇಮಕದ ಬಗ್ಗೆ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಲಾಗುತ್ತೆ ಇದರ ಪ್ರಕಾರ ಒಬ್ಬೇ ವ್ಯಕ್ತಿಯನ್ನ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತೆ ಅಂದರೆ ಒಬ್ಬ ರಾಜ್ಯಪಾಲರನ್ನ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚಿನ ರಾಜ್ಯಗಳಿಗೆ ನೇಮಕ ಮಾಡೋದಕ್ಕೆ ಕೂಡ ಈ ತಿದ್ದುಪಡಿಯಿಂದ ಸಾಧ್ಯವಾಯಿತು ಇನ್ನು ಆರ್ಟಿಕಲ್ 154 ರಾಜ್ಯಪಾಲರನ್ನ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳುತ್ತೆ ರಾಜ್ಯಪಾಲರು ನೇರವಾಗಿ ಅಥವಾ ತಮ್ಮ ಅಧೀನ ಅಧಿಕಾರಿಗಳ ಮೂಲಕ ಸಾಂವಿಧಾನಿಕವಾಗಿ ರಾಜ್ಯದ ಕಾರ್ಯನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳುತ್ತೆ ಆರ್ಟಿಕಲ್ 154 ಹಾಗೆ ಆರ್ಟಿಕಲ್ 155 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ಹೇಳುತ್ತೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು ಅನ್ನತ್ತೆ ಆರ್ಟಿಕಲ್ 155 ಹಾಗೆ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ರಾಷ್ಟ್ರಪತಿಗಳು ಬಯಸುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿರ್ತಾರೆ ಆದರೂ ಕೂಡ ಸಾಮಾನ್ಯವಾಗಿ ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳ ಕಾಲ ಇರುತ್ತೆ ಅನ್ನೋದನ್ನ ಆರ್ಟಿಕಲ್ 156 ಹೇಳುತ್ತೆ ಈ ಅಧಿಕಾರಾವಧಿಯನ್ನು ವಿಸ್ತರಿಸುವ ಅಥವಾ ಮೊಟಕುಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳದ್ದು ಹಾಗೆ ಆರ್ಟಿಕಲ್ 157 ಮತ್ತು 158 ಗಳು ಗವರ್ನರ್ ಆಗೋದಕ್ಕೆ ಬೇಕಾದ ಅರ್ಹತೆಗಳ ಬಗ್ಗೆ ಹೇಳುತ್ತವೆ ಗವರ್ನರ್ ಆಗಿ ನೇಮಕಗೊಳ್ಳುವ ವ್ಯಕ್ತಿ ಭಾರತದ ನಾಗರಿಕನಾಗಿರಬೇಕು ಆತನಿಗೆ ನೇಮಕಗೊಳ್ಳುವ ಹೊತ್ತಿಗೆ ಕನಿಷ್ಠ 35 ವರ್ಷ ಪೂರ್ಣಗೊಂಡಿರಬೇಕು ಆತ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ ಇಂಥ ಯಾವ ಸಭೆಗಳ ಸದಸ್ಯನೂ ಆಗಿರಬಾರದು ಅಥವಾ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು ಇದು ಗವರ್ನರ್ ಬಗ್ಗೆ ನಮ್ಮ ಸಂವಿಧಾನ ಹೇಳೋ ವಿಷಯ ಇನ್ನು ಗವರ್ನರ್ ಅನ್ನೋದು ರಾಜ್ಯದ ಕಾರ್ಯನಿರ್ವಹಣಾ ಅಧಿಕಾರವನ್ನು ಹೊಂದಿರುವ ಹುದ್ದೆ ಆದರೆ ರಾಜ್ಯಪಾಲ ಹುದ್ದೆ ರಾಜಕೀಯೇತರ ಹುದ್ದೆ ಕೂಡ ಮತ್ತು ಇವರು ರಾಜ್ಯದ ಚುನಾಯಿತ ಸರ್ಕಾರ ಅಥವಾ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕು ಅಲ್ಲಿಗೆ ರಾಜ್ಯಪಾಲರ ಹುದ್ದೆಯ ಅಧಿಕಾರಗಳು ಇಲ್ಲಿ ಮೊಟಕುಗೊಳ್ಳುತ್ತವೆ ಅವರೇ ಯಾವುದೇ ನಿರ್ಧಾರವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಬರುವುದಿಲ್ಲ ರಾಜ್ಯದ ನೈಜ ಅಧಿಕಾರ ಇರೋದು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಕೈಯಲ್ಲಿ ಹಾಗಾದರೆ ರಾಜ್ಯಪಾಲರಿಗೆ ಅಧಿಕಾರವೇ ಇರೋದಿಲ್ಲವೇ
ಖಂಡಿತ ಇರುತ್ತೆ. ಶಾಸನಸಭೆಗಳಲ್ಲಿ ಪಾಸಾದ ವಿಧೇಯಕಗಳು ಕಾಯ್ದೆಗಳಾಗಬೇಕು ಅಂದ್ರೆ ಅದಕ್ಕೆ ರಾಜ್ಯಪಾಲರ ಅಂತಿಮ ಸಹಿ ಬಿಡಬೇಕು. ಸರ್ಕಾರಗಳು ರಚನೆಯಾಗಬೇಕಾದಾಗ ಯಾರಿಗೆ ಬಹುಮತ ಇದೆ ಅನ್ನೋದನ್ನ ಗಮನಿಸಿ ಸರ್ಕಾರ ರಚನೆಗೆ ಆಹ್ವಾನ ಕೊಡೋದು ರಾಜ್ಯಪಾಲರು, ಪ್ರಮಾಣ ವಚನ ಬೋಧಿಸೋದು ರಾಜ್ಯಪಾಲರು. ಅತಂತ್ರ ವಿಧಾನಸಭೆಗಳು ನಿರ್ಮಾಣವಾದಾಗ ಯಾವ ಪಕ್ಷಕ್ಕೂ ಸರ್ಕಾರ ರಚನೆ ಸಾಧ್ಯವಾಗದೇ ಇದ್ದಾಗ ಅಥವಾ ರಾಜ್ಯಗಳಲ್ಲಿ ಕಾನೂನು ವ್ಯವಸ್ಥೆಗಳು ತೀವ್ರವಾಗಿ ಹದಗೆಟ್ಟಾಗ ರಾಷ್ಟ್ರಪತಿಗಳ ಸೂಚನೆಯ ಮೇರೆಗೆ ರಾಷ್ಟ್ರಪತಿಗಳ ಪರವಾಗಿ ರಾಜ್ಯದ ಆಡಳಿತವನ್ನು ನಡೆಸೋದು ಕೂಡ ರಾಜ್ಯಪಾಲರೇ. ಇನ್ನು ರಾಜ್ಯಪಾಲರ ನೈಜ ಅಧಿಕಾರ ಅನ್ನೋದನ್ನ ನೋಡೋದಾದ್ರೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು ಅಂತ ಸಂವಿಧಾನ ಹೇಳುತ್ತೆ ಮತ್ತು ನೇಮಕಾತಿ ಪತ್ರಕ್ಕೆ ಸಹಿ ಹಾಕೋದು ರಾಷ್ಟ್ರಪತಿಗಳೇ. ಆದರೂ ಯಾವ ರಾಜ್ಯಕ್ಕೆ ಯಾರು ರಾಜ್ಯಪಾಲರಾಗಬೇಕು ಅನ್ನೋದನ್ನ ನಿರ್ಧರಿಸೋದು ಕೇಂದ್ರ ಸರ್ಕಾರ. ಹೀಗಾಗಿ ರಾಜ್ಯಪಾಲರ ಹುದ್ದೆ ಅನ್ನೋದು ಎಷ್ಟೇ ರಾಜಕೀಯೇತರವಾಗಿರಬೇಕು ಅಂತ ಹೇಳಿದರೂ ಕೂಡ ಅದು ಮೊದಲಿಂದಲೂ ಕೇಂದ್ರದ ಅಧಿಕಾರಾರೂಢ ಪಕ್ಷಗಳ ರಾಜಕೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಮತ್ತು ಬಹುತೇಕ ಸಂದರ್ಭಗಳಲ್ಲಿ ರಾಜಕೀಯ ಕಾರಣಗಳಿಗಾಗಿನೇ ರಾಜ್ಯಪಾಲರ ನೇಮಕ ಆಗಿರೋದೂ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಒಂದು ಹೊಂದಾಣಿಕೆಯ ಕೊರತೆ ಜೊತೆಗೆ ನೇರ ಕದನಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಯಾಕೆ ಗೊತ್ತಾ? ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ ಕೇಂದ್ರಗಳಲ್ಲಿ ಅಧಿಕಾರ ನಡೆಸೋ ಪಕ್ಷನೇ ಬಹುತೇಕ ರಾಜ್ಯಗಳಲ್ಲಿ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇತ್ತು. ಅಥವಾ ಸಮ್ಮಿಶ್ರ ಸರ್ಕಾರಗಳು ಅಂದರೆ ರಾಜ್ಯದಲ್ಲಿ ಅಧಿಕಾರ ಹಿಡಿದ ಪಕ್ಷಗಳ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇತ್ತು. ಹೀಗಾಗಿ ರಾಜ್ಯ ಸರ್ಕಾರಗಳಿಗೆ ತೊಂದರೆಯಾಗದ ಹಾಗೆ ರಾಜ್ಯಪಾಲರ ನೇಮಕಾತಿಗಳು ಕೂಡ ನಡೀತಾ ಇದ್ವು ಮತ್ತು ರಾಜ್ಯಪಾಲರ ಹುದ್ದೆಗೆ ಅಂಥ ಮಹತ್ವದ ಯಾವ ಅಧಿಕಾರವೂ ಇರದ ಕಾರಣ ಸಾಮಾನ್ಯವಾಗಿ ವಯಸ್ಸಾದವರನ್ನ, ನಿವೃತ್ತರಾದವರನ್ನ, ರಾಜಕೀಯ ನಿರಾಶ್ರಿತರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ತಾ ಇದ್ದ ಕಾರಣ ರಾಜ್ಯಗಳಲ್ಲಿ ರಾಜ್ಯಪಾಲರ ಸದ್ದು ಹೆಚ್ಚಾಗಿ ಕೇಳಿ ಬರ್ತಾ ಇರಲಿಲ್ಲ. ಪ್ರಮಾಣ ವಚನ ಬೋಧಿಸೋದು, ಸರ್ಕಾರಗಳು ಕಳುಹಿಸಿಕೊಟ್ಟ ಕಡತಗಳಿಗೆ ಸಹಿ ಹಾಕೋದು, ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಆಹ್ವಾನ ಇದ್ರೆ ಹೋಗಬರೋದು, ವರ್ಷದ ಮೊದಲ ಸದನದಲ್ಲಿ ಸರ್ಕಾರ ಬರ್ಕೊಟ್ಟಿದ್ದನ್ನ ಓದೋದು, ಇಷ್ಟು ಬಿಟ್ರೆ ರಾಜ್ಯಪಾಲರ ಸದ್ದು ಸುದ್ದಿ ಹೆಚ್ಚಾಗಿ ಕೇಳಿ ಬರ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ರಾಜ್ಯ ಹಾಗೂ ರಾಜ್ಯಪಾಲರ ನಡುವೆ ಒಂದಷ್ಟು ತಿಕ್ಕಾಟದ ಸುದ್ದಿಗಳು ದಿನನಿತ್ಯ ಕೇಳಿಬರುವುದಕ್ಕೆ ಶುರುವಾಗಿವೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದ ಈಗಿನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅಲ್ಲಿನ ರಾಜ್ಯ ಸರ್ಕಾರದ ಅಸಮಾಧಾನಕ್ಕೆ ಕಾರಣರಾಗಿದ್ದರು. ಈಗ ತಮಿಳುನಾಡು ಗವರ್ನರ್ ರವಿ ಹಾಗೂ ತಮಿಳುನಾಡು ರಾಜ್ಯ ಸರ್ಕಾರದ ನಡುವೆ ಅಸಮಾಧಾನ ಧಗಧಗಿಸ್ತಾ ಇದೆ. ಮೊನ್ನೆ ಗವರ್ನರ್ ಭಾಷಣದ ವೇಳೆ ತಮಿಳುನಾಡು ಅಸೆಂಬ್ಲಿಯಲ್ಲಿ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನು ಮಂಡಿಸುವ ಕೆಲಸ ನಡೆದಿದೆ. ಹಾಗೆ ಕೇರಳದಲ್ಲಿ ಕೂಡ ರಾಜ್ಯಪಾಲರು ಹಾಗೂ ಅಲ್ಲಿನ ಸರ್ಕಾರದ ನಡುವೆ ಕಿಡಿ ಹೊತ್ಕೊಂಡಿದೆ. ಇಲ್ಲಿ ಕೇಂದ್ರದಿಂದ ನೇಮಕಗೊಳ್ಳುವ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಂತೆ ಕೆಲಸ ಮಾಡ್ತಾರೆ ಅನ್ನೋದು ರಾಜ್ಯಗಳು ಮಾಡುವ ಆರೋಪ. ನಾವಿರೋದು ನೀವು ಕಳುಹಿಸಿದ್ದಕ್ಕೆಲ್ಲ ಕಣ್ಣು ಮುಚ್ಕೊಂಡು ಸಹಿ ಮಾಡೋದಕ್ಕಲ್ಲ, ನಮಗೂ ಒಂದಷ್ಟು ಸಾಂವಿಧಾನಿಕ ಅಧಿಕಾರಗಳಿವೆ, ಅವುಗಳನ್ನು ನಾವು ಬಳಸ್ತಾ ಇದ್ದೀವಿ ಅನ್ನೋದು ರಾಜ್ಯಪಾಲರುಗಳ ಅಭಿಪ್ರಾಯ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಇತ್ತೀಚೆಗೆ ಒಬ್ಬರು ಏರಿಗೆ ಎಳೆದರೆ ಇನ್ನೊಬ್ಬರು ನೀರಿಗೆ ಎಳೆದರು ಅನ್ನೋ ಥರದ ಸಂಬಂಧ ಕಂಡು ಬರ್ತಾ ಇದೆ. ಇನ್ನು ಈ ಬಾರಿಯ ನೇಮಕಾತಿಯ ವಿಷಯದಲ್ಲಿ ಕೂಡ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇವೆ. ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನಿವೃತ್ತ ಜಸ್ಟಿಸ್ ಅಬ್ದುಲ್ ನಜೀರ್ ಅವರನ್ನ ನೇಮಕ ಮಾಡಲಾಗಿದೆ. ಹಾಗೆ ನೋಡಿದ್ರೆ ರಾಜ್ಯಪಾಲರ ಹುದ್ದೆಗೆ ಕೇವಲ ರಾಜಕಾರಣಿಗಳು ಅಥವಾ ರಾಜಕೀಯ ನಿರಾಶ್ರಿತರನ್ನ ನೇಮಕ ಮಾಡುವ ಬದಲು ಕಾನೂನು ಪಂಡಿತರು ಹಾಗೂ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯೊಬ್ಬರನ್ನ ನೇಮಕ ಮಾಡ್ತಾ ಇರೋದು ಪ್ರಶಂಸನಾರ್ಹ ಅನ್ನಿಸ್ಕೋಬೇಕಿತ್ತು. ಆದರೆ ಈಗ ಅದೇ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವ ಮೂಲಕ ನ್ಯಾಯಾಂಗದ ಸ್ವತಂತ್ರ ನಿರ್ಧಾರಗಳನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ನಿವೃತ್ತಿಯ ನಂತರ ನ್ಯಾಯಮೂರ್ತಿಗಳಿಗೆ ಹುದ್ದೆಗಳನ್ನು ಕಲ್ಪಿಸಿಕೊಡೋದು ಸರಿಯಲ್ಲ ಅನ್ನೋದು ಅಪಸ್ವರ ಎತ್ತಿದವರು ವಾದ. ಇಲ್ಲಿ ಅಬ್ದುಲ್ ನಜೀರ್ ನಮ್ಮ ಕರ್ನಾಟಕದವರು, ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದರು, 2017 ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಖಾಸಗಿತನ ಅನ್ನೋದು ಮನುಷ್ಯನ ಮೂಲಭೂತ ಹಕ್ಕುಗಳಲ್ಲಿ ಒಂದು ಅನ್ನೋ ತೀರ್ಪು ಕೊಡುವ ಮೂಲಕ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿದ ಕೀರ್ತಿ ಜಸ್ಟಿಸ್ ನಜೀರ್ ಅವರದ್ದು. ಹಾಗೆ ಅಯೋಧ್ಯ ವಿವಾದದ ಬಗ್ಗೆ ತೀರ್ಪು ಕೊಟ್ಟ ನ್ಯಾಯಮೂರ್ತಿಗಳ ಪೈಕಿ ನಜೀರ್ ಅವರು ಕೂಡ ಒಬ್ಬರಾಗಿದ್ದರು ಮತ್ತು ಆ ಮೂಲಕ ಅವರು ದೇಶದ ಜಾತ್ಯತೀತ ತತ್ವವನ್ನು ಎತ್ತಿ ಹಿಡಿದ ಕೀರ್ತಿಗೆ ಪಾತ್ರರಾದರು. ಜಸ್ಟಿಸ್ ಅಬ್ದುಲ್ ನಜೀರ್ ಸಾಕಷ್ಟು ಸಾಂವಿಧಾನಿಕ ಪೀಠಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ಕ್ಲಿಷ್ಟಕರ ಸಂದರ್ಭಗಳಲ್ಲಿ ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಅವರು ಕರ್ನಾಟಕದ ಹೆಮ್ಮೆ ಕೂಡ. ಮೊನ್ನೆ ಜನವರಿ 4 ನಿವೃತ್ತರಾದ ಜಸ್ಟಿಸ್ ನಜೀರ್ ಅವರನ್ನು ಈಗ ಆಂಧ್ರಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ನಿವೃತ್ತರಾದ ಕೂಡಲೇ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಬೇಕಾಗಿತ್ತ ಅನ್ನೋದು ಹಾಗೂ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ಬೆನ್ನಲ್ಲೇ ಇಂಥ ಹುದ್ದೆಗಳಿಗೆ ನೇಮಕ ಮಾಡುವುದು ಎಷ್ಟು ಸರಿ ಅನ್ನೋದು ಈಗ ಎದ್ದಿರುವ ಪ್ರಶ್ನೆ. ಹಾಗೆ ನೋಡಿದರೆ
ನ್ಯಾಯಮೂರ್ತಿಯೊಬ್ಬರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ 1997ರಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಕೇರಳ ಮೂಲದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶೆ ಫಾತಿಮಾ ಬೀಬಿ ಅವರನ್ನ ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿತ್ತು. 1997ರಿಂದ 2001ರವರೆಗೆ ರಾಜ್ಯಪಾಲರಾಗಿದ್ದ ಫಾತಿಮಾ ಬೀವಿ ತಮಿಳುನಾಡಿನ ರಾಜಕಾರಣದಿಂದ ಬೇಸತ್ತು ತಮ್ಮ ಅವಧಿಗೂ ಮೊದಲೇ ರಾಜೀನಾಮೆಯನ್ನು ಕೊಡಬೇಕಾಗಬಂತು. ಫಾತಿಮಾ ಬೀವಿ 2001ರಲ್ಲಿ ಜಯಲಲಿತಾ ಅವರಿಗೆ ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟು ವಿವಾದವನ್ನು ಮೈಮೇಲೆಳೆಕೊಂಡರು. ಅಧಿಕಾರಕ್ಕೇರಿದ ಬೆನ್ನಲ್ಲೇ ಜಯಲಲಿತಾ ಮಧ್ಯರಾತ್ರಿ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿಯವರ ಮನೆಗೆ ಪೊಲೀಸರನ್ನು ನುಗ್ಗಿಸಿ ಅವರನ್ನು ಬಂಧಿಸಿ ಜೈಲಿಗಟ್ಟಿದ್ರು. ಅದು ದೊಡ್ಡ ಡ್ರಾಮಾಗೆ ಕಾರಣವಾಯಿತು. ಅವತ್ತಿಗೆ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಆಯಿತು ಮತ್ತು ಡಿಎಂಕೆ ಅಂದರೆ ಕರುಣಾನಿಧಿ ಅವರ ಪಕ್ಷ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದ ಪಾಲುದಾರ ಪಕ್ಷ ಆಗಿತ್ತು. ಹೀಗಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಕೂಡ ರಾಜ್ಯಪಾಲೆ ಫಾತಿಮಾ ಬೀವಿ ಸಂಘರ್ಷಕ್ಕೆ ನಿಲ್ಲಬೇಕಾಯಿತು. ಇದರ ಪರಿಣಾಮ ಅವರು 2001ರಲ್ಲಿ ರಾಜೀನಾಮೆಯನ್ನು ಕೊಟ್ಟರು. ಇನ್ನು 2014ರಲ್ಲಿ ತಮಿಳುನಾಡು ಮೂಲದ ಜಸ್ಟಿಸ್ ಸದಾಶಿವಂ ಅವರು ಕೂಡ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದರು. ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಪಂಜಾಬ್ ಹರಿಯಾಣ ಹೈಕೋರ್ಟ್ಗಳಲ್ಲಿ ಕೂಡ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದ ಜಸ್ಟಿಸ್ ಸದಾಶಿವಂ 2007ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳುತ್ತಾರೆ. ಆನಂತರ 2013ರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡ ಜಸ್ಟಿಸ್ ಸದಾಶಿವಂ 2014ರ ಏಪ್ರಿಲ್ನಲ್ಲಿ ನಿವೃತ್ತರಾದರು. ಆನಂತರ ಅವರನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕೇರಳದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದರು. ಹೀಗಾಗಿ ನಿವೃತ್ತ ನ್ಯಾಯಮೂರ್ತಿಯೊಬ್ಬರು ರಾಜ್ಯಪಾಲರಾಗ್ತಾ ಇರುವುದು ಇದೇ ಮೊದಲೇನಲ್ಲ. ಇನ್ನು NDA ಸರ್ಕಾರಕ್ಕೆ ಇಂಥ ಒಂದು ಇತಿಹಾಸ ಕೂಡ ಇದೆ. ರಾಜ್ಯಪಾಲರ ಹುದ್ದೆಗಳಿಗೆ ಕೇವಲ ನಿವೃತ್ತ ವಯೋವೃದ್ಧ ರಾಜಕಾರಣಿಗಳನ್ನು ಮಾತ್ರ ನೇಮಕ ಮಾಡದೆ ನಿವೃತ್ತ ಸೇನಾಧಿಕಾರಿಗಳು, IPS ಅಧಿಕಾರಿಗಳು, ಆಡಳಿತಾತ್ಮಕ ಸೇವೆಗಳಲ್ಲಿ ಕೆಲಸ ಮಾಡಿದವರು, ನ್ಯಾಯಮೂರ್ತಿಗಳಾಗಿ ನಿವೃತ್ತರಾದವರನ್ನು ನೇಮಕ ಮಾಡೋ ಪರಿಪಾಠ NDA ಸರ್ಕಾರದಲ್ಲಿ ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಒಂದಷ್ಟು ರಾಜಕೀಯ ನೇಮಕಾತಿಗಳು ಕೂಡ ಇರುತ್ತವೆ. ಇನ್ನು ಈ ಬಾರಿ ರಾಜಸ್ಥಾನದ ವಿಪಕ್ಷ ನಾಯಕರಾಗಿರೋ ಗುಲಾಬ್ ಚಂದ್ ಕಟಾರಿಯಾ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಆ ಮೂಲಕ ಮುಂದಿನ ಚುನಾವಣೆಗಳ ನಂತರ ರಾಜಸ್ಥಾನದಲ್ಲಿ BJP ಸರ್ಕಾರ ರಚನೆಯಾಗುವ ಸಂದರ್ಭ ಬಂದರೆ ಅಲ್ಲಿ ಬಣ ರಾಜಕೀಯಗಳಿಗೆ ಅವಕಾಶ ಇಲ್ಲದ ಹಾಗೆ ಕಟಾರಿಯಾ ಅವರನ್ನು ರಾಜ್ಯಪಾಲರನ್ನಾಗಿಸಿ ಸ್ಪರ್ಧೆಯಿಂದ ತಪ್ಪಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ತಮಿಳುನಾಡಿನ BJP ನಾಯಕ ರಾಧಾಕೃಷ್ಣನ್ ಅವರಿಗೂ ರಾಜ್ಯಪಾಲರ ಹುದ್ದೆಯನ್ನು ನೀಡುವ ಮೂಲಕ ಅಣ್ಣಾಮಲೈ ಅವರಿಗೆ ತಮಿಳುನಾಡು BJPಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚುನಾವಣೆಯ ಹೊಸ್ತಿಲಲ್ಲಿರುವ ಮೇಘಾಲಯ, ನಾಗಾಲ್ಯಾಂಡ್ಗಳಿಗೆ ಅನುಭವಿ ರಾಜ್ಯಪಾಲರನ್ನು ವರ್ಗಾವಣೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಇರುವ ಹಿಮಾಚಲ ಪ್ರದೇಶಕ್ಕೆ RSS ಹಿನ್ನೆಲೆಯ ನಾಯಕ ಶಿವಪ್ರತಾಪ್ ಶುಕ್ಲಾ ನೇಮಕಗೊಂಡಿದ್ದಾರೆ. ಶುಕ್ಲಾ ರಾಜ್ಯಸಭೆಯಲ್ಲಿ BJPಯ ವಿಪ್ ಆಗಿ ಕೂಡ ಕೆಲಸ ಮಾಡಿದವರು. ಇವೆಲ್ಲ ಅಪ್ಪಟ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಇವತ್ತು ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಸಂಬಂಧಗಳು ಹಳಸ್ತಾ ಇರೋದಕ್ಕೆ ಕಾರಣ ಕೂಡ ಇದೇ ಥರದ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಗಳು ಅಂತ ಕೂಡ ಕೆಲವರು ಹೇಳೋದಿದೆ. ಹಾಗೆ ನೋಡಿದರೆ ಈ ಹಿಂದಿನಿಂದಲೂ ಕೂಡ ರಾಜ್ಯಪಾಲರ ಹುದ್ದೆಗಳಿಗೆ ಆಗ್ತಾ ಇದ್ದದ್ದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಗಳೇ, ಅದರಲ್ಲಿ ಯಾವ ಅನುಮಾನವೂ ಯಾರಿಗೂ ಬೇಕಾಗಿಲ್ಲ. ಇನ್ನು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಂತೆ ಕೆಲಸ ಮಾಡ್ತಾರೆ. ಕೇಂದ್ರದ ನಿರ್ದೇಶನಗಳನ್ನು, ಅಜೆಂಡಾಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸೋ ಪ್ರಯತ್ನ ಕೇಳಿತಾರೆ. ಅದರಲ್ಲೂ ರಾಜಕಾರಣದ ಹಿನ್ನೆಲೆಯಿಂದ ಬಂದವರಾದರೆ ಅವರ ಕಾರ್ಯವೈಖರಿ ರಾಜಕೀಯ ಶೈಲಿಯಲ್ಲಿರುತ್ತೆ. ಅಲ್ಲಿ ಬೆಂಕಿ ಇದ್ದರೂ ಕೂಡ ಬೇಗ ಹೊಗೆ ಕಾಣೋದಿಲ್ಲ. ಆದರೆ ಆಡಳಿತಾತ್ಮಕ ಹಿನ್ನೆಲೆಯಿಂದ ಬಂದವರು ಅಂದರೆ ತಮಿಳುನಾಡು ರಾಜ್ಯಪಾಲ ರವಿ ಥರದವರು ರಾಜ್ಯಗಳ ಜೊತೆ ತಮ್ಮ ಅಧಿಕಾರಯುತ ವರ್ತನೆಯ ಮೂಲಕ ಬಹಿರಂಗವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಮತ್ತು ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ಳೋದೂ ಇದೆ. ಅಂತೂ ಯಥಾಪ್ರಕಾರ ಈ ಬಾರಿ ಕೂಡ ರಾಜ್ಯಪಾಲರ ನೇಮಕಾತಿ ಮತ್ತು ವರ್ಗಾವಣೆ ಅನ್ನೋದು ಒಂದಷ್ಟು ಪ್ರಶಂಸೆಗೆ ಮತ್ತೊಂದಷ್ಟು ವಿವಾದಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ರಾಜ್ಯಪಾಲರ ಜೊತೆ ರಾಜ್ಯ ಸರ್ಕಾರಕ್ಕೆ ಹೊಂದಾಣಿಕೆ ಆಗದೇ ಇದ್ದರೆ, ಜಗಳಗಳಾಗ್ತಾ ಇದ್ದರೆ, ನಿರಂತರ ಸಂಘರ್ಷ ಉಂಟಾದರೆ ಆಗ ಕೂಡ ರಾಜ್ಯಪಾಲರು ನಮಗೆ ಬೇಡ ಅಂತ ಅವರನ್ನು ಹಿಂದಕ್ಕೆ ಕಳುಹಿಸಿಕೊಡುವ ಯಾವ ಅಧಿಕಾರವೂ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ರಾಜ್ಯಪಾಲರನ್ನು ನೇಮಕ ಮಾಡುವ ರಾಷ್ಟ್ರಪತಿಗಳೇ ಬೇಡ ಅನ್ನಿಸಿದಾಗ ಅವರನ್ನು ಹಿಂದಕ್ಕೆ ಪಡೆಯುವ ಅಥವಾ ಅಲ್ಲಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಹೊರತು ರಾಜ್ಯಪಾಲರನ್ನು ಹಿಂದಕ್ಕೆ ಕಳುಹಿಸುವ ಅಧಿಕಾರ ಅಥವಾ ಅವರನ್ನು ಪದಚ್ಯುತಗೊಳಿಸುವ ಅಧಿಕಾರ ರಾಜ್ಯಗಳಿಗಿರೋದಿಲ್ಲ. ಇನ್ನು ರಾಷ್ಟ್ರಪತಿಗಳೇ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೋತಾರಾ? ರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ನೇಮಕ ಮಾಡುತ್ತೆ, ಬೇಡ ಅನ್ನಿಸಿದಾಗ ಅವರನ್ನು ವಾಪಸ್ಸು ಕೂಡ ಕರೆಸ್ಕೊಳ್ಳುತ್ತೆ ಅಥವಾ ಮತ್ತೊಂದು ರಾಜ್ಯಕ್ಕೆ ವರ್ಗಾವಣೆ ಕೂಡ ಮಾಡುತ್ತೆ. ಸೊ ರಾಜ್ಯಪಾಲರ ಹುದ್ದೆ ಮತ್ತು ಅದರ ಸಾಂವಿಧಾನಿಕ ಮಹತ್ವ ನಿಮಗೀಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದು ಗೆಳೆಯರೆ ರಾಜ್ಯಪಾಲರ ನೇಮಕ, ಅಧಿಕಾರ ಹಾಗೂ ಈಗಿನ ವಿವಾದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.